ಶಿವಮೊಗ್ಗ ಜಿಲ್ಲೆಯಲ್ಲಿ ಬರಗಾಲ ಆರ್ಭಟ ಮುಂದುವರೆದಿದೆ. ಹಾನಿಯಾದ ಪ್ರದೇಶಗಳಿಗೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದ ಪ್ರದೇಶಗಳಿಗೆ ಬಿವೈ ರಾಘವೇಂದ್ರ ಭೇಟಿ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಹಾನಿಯಾದ ಪ್ರದೇಶಗಳಿಗೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದ ಪ್ರದೇಶಗಳಿಗೆ ಭೇಟಿ ನೀಡಿದ್ದಾರೆ. ಶಿವಮೊಗ್ಗದ ಶರಾವತಿ ನಗರ, ಗಾಂಧಿನಗರ, ವಿದ್ಯಾನಗರ, ವೆಂಕಟೇಶ ನಗರ ಸೇರಿ ಹಲವು ಬಡಾವಣೆಗಳಿಗೆ ರಾಘವೇಂದ್ರ ಅವರು ಭೇಟಿ ನೀಡಿದ್ದಾರೆ. ನಿವಾಸಿಗಳಿಗೆ ಸಾಂತ್ವನ ಹೇಳಿದ್ದಾರೆ ಸಂಸದ ಬಿವೈ ರಾಘವೇಂದ್ರ. ಕೂಡಲೇ ನೀರು ಸರಾಗವಾಗಿ ಹರಿಯಲು ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಈ ಒಂದು ಸೂಚನೆ ನೀಡಿದ್ದಾರೆ. ಸಾಕಷ್ಟು ಜನ ಅಲ್ಲಿ ಸ್ಥಳೀಯರು ಕಣ್ಣೀರಿಟ್ಟಿದ್ದಾರೆ. ಇಡೀ ರಾತ್ರಿ ನಾವು ನಿದ್ದೆ ಮಾಡೋದಕ್ಕೆ ಆಗಲಿಲ್ಲ, ಮನೆಗಳಿಗೆ ನೀರು ನುಗ್ಗಿದೆ, ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಬಾಣಂತಿಯರಿರ್ತಾರೆ. ಈ ಸಂದರ್ಭದಲ್ಲಿ ನಾವು ಎಲ್ಲಿ ಹೋಗ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಕೂಡಲೇ ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತ ಕಣ್ಣೀರಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರಿಗೆಲ್ಲ ಸಾಂತ್ವನ ಹೇಳಿದ್ದಾರೆ ಬಿವೈ ರಾಘವೇಂದ್ರ ಅವರು. ಕೂಡಲೇ ನೀರು ಸರಾಗವಾಗಿ ಹರಿಯಲು ಕ್ರಮಕ್ಕೆ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನ ನೀಡಿದ್ದಾರೆ. ಮಹಾನಗರ ಪಾಲಿಕೆ ಹಾಗೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಈ ಒಂದು ಸೂಚನೆಯನ್ನ ನೀಡಿದ್ದಾರೆ. ಮಳೆ ಬಂದಿದ್ದಾರೆ, ಚೆನ್ನಾಗಿ ಮಾಡಿಸಿದ್ದೆಲ್ಲ ಮಾಡಿದ್ದಾರೆ, ನೀರಲ್ಲಿ ವಾಪಸ್ ಕೊಟ್ಟಿದ್ದಾರೆ, ರಿವರ್ಸ್ ಕೊಟ್ಟಿದ್ದಾರೆ. ನೀರು ಹೆಚ್ಚಿಗೆ ಹಾಕಿ ಹೊರಗಡೆ ಒಂಚೂರು ನೋಡ್ಬರ್ರಿ, ನಾವಿಲ್ಲ ಹೆಚ್ಚಿಗೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನವೀನ್. ನವೀನ್, ಪ್ರತಿ ವರ್ಷ ಕೂಡ ಮಳೆಗಾಲದ ಸಂದರ್ಭದಲ್ಲಿ ಮನೆಗಳಿಗೆ ನೀರು ನುಗ್ಗೋದು ಸಾಮಾನ್ಯ, ಆದರೆ ಆ ಒಂದು ಸಮಸ್ಯೆಗೆ ಬಗೆಹರಿಸಬೇಕಾಗಿರುವಂತಹ ಕರ್ತವ್ಯ ಅಧಿಕಾರಿಗಳದ್ದು ಅಥವಾ ಸಚಿವರುಗಳದ್ದು? ಪ್ರತಿ ವರ್ಷ ಮಳೆಗಾಲದಲ್ಲಿ ಬರ್ತಾರೆ, ಏನ್ ಸಮಸ್ಯೆ ಅಂತ ನೋಡ್ತಾರೆ, ಭರವಸೆ ಕೊಟ್ಟು ಹೋಗ್ತಾರೆ. ಮುಂದಿನ ವರ್ಷ ಮಳೆಗಾಲ ಪ್ರಾರಂಭ ಆದಾಗಲೇ ಅವರು ಬರೋದು. ಯಾಕೆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅಧಿಕಾರಿಗಳು ಹಿಂದೇಟ್ ಹಾಕ್ತಾರೆ ಅಂತ? ಹೌದು ದಿವ್ಯ, ಏನು ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಏನು ಮಳೆ ಆಗ್ತಿದೆ ಅದರ ಪರಿಣಾಮವಾಗಿ ಶಿವಮೊಗ್ಗ ನಗರದಲ್ಲೇ ಬಹುತೇಕ 10ಕ್ಕಿಂತ ಹೆಚ್ಚು ವಾರ್ಡ್ಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು, ಅದರಲ್ಲೂ ಕೂಡ ಸಾಕಷ್ಟು ಸಾವಿರಾರು ಮನೆಗಳಿಗೆ ನೀರು ನುಗ್ಗಿ ತಗ್ಗು ಪ್ರದೇಶ ಅದರಲ್ಲೂ ಕೂಡ ಕೆಳಮಾಡಲಿರುವಂತಹ ಮನೆಗಳಿಗೆ ಸಂಪೂರ್ಣವಾಗಿ ನೀರು ನುಗ್ಗಿರುವಂತದ್ದು. ಹಾಗಾಗಿ ಮನೆಯಲ್ಲಿ ಜನರು ಇರ್ಲಿಕ್ಕಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕೇವಲ ಈ ವರ್ಷದ ಸಮಸ್ಯೆ ಅಲ್ಲ, ಪ್ರತಿ ವರ್ಷ ಕೂಡ ಶಿವಮೊಗ್ಗ ನಗರ ಇರಬಹುದು, ಜೊತೆಗೆ ಒಂದಷ್ಟು ಹಳ್ಳಿಗಳಲ್ಲೂ ಕೂಡ ನೀರು ನುಗ್ಗುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗ ನಗರದಲ್ಲಿ ಮಳೆಗಾಲದಲ್ಲಿ ಈ ರೀತಿಯಾಗಿ ಸಮಸ್ಯೆ ಆದ್ರೂ ಕೂಡ ಅಧಿಕಾರಿಗಳು ಆರಂಭಿಕವಾಗಿ ಎಚ್ಚೆತ್ತುಕೋಬೇಕಾಗುತ್ತೆ. ಆದ್ರೆ ಯಾರು ಕೂಡ ಆ ಕೆಲಸವನ್ನ ಮಾಡಲ್ಲ, ಯಾಕಂದ್ರೆ ಒಂದು ಕಡೆ ಶಿವಮೊಗ್ಗ ನಗರದಲ್ಲಿ ರಾಜ್ಯ ಕಾಲುವೆಗಳು ಈಗಾಗಲೇ ಕಸ ಕಡ್ಡಿಗಳನ್ನು ತುಂಬಿಕೊಂಡು ಈಗಾಗಲೇ ಕಳೆನು ಗಿಡ ಮರಗಳು ಬೆಳೆದು ಕಟ್ಕೊಂಡಿವೆ. ಅಂತ ಸಂದರ್ಭದಲ್ಲಿ ಅವನು ಬೇಸಿಗೆ ಅವನು ಮಳೆಗಾಲ ಆರಂಭಕ್ಕೂ ಮುನ್ನವೇ ಅಲ್ಲಿ ಕ್ಲೀನ್ ಮಾಡೋ ಕೆಲಸವನ್ನ ಮಹಾನಗರ ಪಾಲಿಕೆ ವತಿಯಿಂದ ಮಾಡ್ಬೇಕಾಗುತ್ತೆ. ಆದ್ರೆ ಪ್ರತಿ ವರ್ಷ ಮಳೆ ಬಂದ ಸಂದರ್ಭದಲ್ಲಿ ಇವರು ಒಂದಷ್ಟು ಜೆಸಿಬಿಗಳನ್ನ ತೆಗೆದುಕೊಂಡು ಕೆಲಸ ಮಾಡೋ ಪ್ರಯತ್ನವನ್ನ ಮಾಡ್ತಾರೆ, ಬಿಟ್ರೆ ಮಳೆ ಬರುವ ಮುಂಚೆನೆ ಯಾರು ಕೂಡ ಗಾಜ ಕಾಲುವೆಗಳನ್ನ ಕ್ಲೀನ್ ಮಾಡೋದಿರ್ಬೋದು, ಜೊತೆಗೆ ಏನೋ ಒತ್ತುವರಿ ಆಗಿ ಅವನ್ನ ತೆರವು ಮಾಡೋ ಕೆಲಸವನ್ನ ಮಾಡಲ್ಲ. ಅದರ ಪರಿಣಾಮವಾಗಿ ಕೂಡ ಮಳೆಗಾಲದ ಆರಂಭಕ್ಕೂ ಮುನ್ನವೇ ಈಗ ಶಿವಮೊಗ್ಗ ನಗರದಲ್ಲಿ ಸಮಸ್ಯೆ ಆಗ್ತಾ ಇರುವಂತದ್ದು. ಈಗಾಗಲೇ ಏನು ಕೇವಲ 200ರಿಂದ ಅಂದ್ರೆ 20 ಸೆಂಟಿಮೀಟರ್ ಅಷ್ಟು ಮಳೆ ಮಾತ್ರ ಆಗ್ತದೆ ಶಿವಮೊಗ್ಗ ನಗರದಿರ್ಬೋದು, ಜೊತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಮಳೆಗಾಲ ಸಂದರ್ಭದಲ್ಲಿ 300 ಮಿಲಿಮೀಟರ್ 400 ಮಿಲಿಮೀಟರ್ ಒಂದು ದಿನದಲ್ಲಿ ಅಂದ್ರೆ 20ರಿಂದ 30 ಸೆಂಟಿಮೀಟರ್ ಕೂಡ ಮಳೆ ಆಗುತ್ತೆ. ಇನ್ನೂ ಹೆಚ್ಚಿನದಾಗಿ ಮಳೆ ಏನಾದ್ರು ಮಳೆಗಾಲದಲ್ಲಿ ಆದ್ರೆ ಖಂಡಿತವಾಗ್ಲೂ ಕೂಡ ಶಿವಮೊಗ್ಗ ನಗರವೆಲ್ಲ ಕೂಡ ಕೆರೆ ಮತ್ತೆ ಕೊಯ್ಲು ಕಟ್ಟೆಗಳಂತ ರೀತಿ ತುಂಬಿ ಹೋಗುವಂತ ಸಂದರ್ಭ ಕೂಡ ಇದೆ. ಹಾಗಾಗಿ ಈಗ ಒಂದು ಕಡೆ ಕಳೆದ 2 ದಿನಗಳಿಂದ ಏನು ಮಳೆ ಆಗ್ತಿದೆ ಅದರ ಪರಿಣಾಮವಾಗಿ ಜಿಲ್ಲೆಯಲ್ಲಿ ಕೂಡ ಈಗ ಅಧಿಕಾರಿಗಳಿರ್ಬೋದು, ಸಂಸದರಿರ್ಬೋದು, ಈಶ್ವರ ಮಾಜಿ ಸಚಿವ ಈಶ್ವರಪ್ಪನ ಇರ್ಬೋದು, ಎಲ್ಲರೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ರೆ ಜನರಿಗೆ ಒಂದಷ್ಟು ಸಾಂತ್ವನ ಹೇಳೋ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಸಾಂತ್ವನ ಇದಕ್ಕೆ ಮಾತ್ರ ಸೀಮಿತ ಆಗುತ್ತೆ, ಶಾಶ್ವತವಾದ ಕೆಲಸವನ್ನ ಪರಿಹಾರವನ್ನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕ್ರಮಗಳನ್ನ ಕೂಡ ಕೈಗೊಳ್ಬೇಕಾಗುತ್ತೆ. ಯಾಕಂದ್ರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಇಷ್ಟು ನಗರಗಳು ಈಗಾಗಲೇ ಏನು ವಾರ್ಡ್ಗಳು ಮುಳುಗಡೆ ಆಗಿವೆ. ಹಾಗಾಗಿ ಇವತ್ತು ಬೆಳಗ್ಗೆ ಸಂಸದ ಬಿವೈ ರಾಘವೇಂದ್ರ ಅವರು ಕೂಡ ಶಿವಮೊಗ್ಗದ ಪ್ರಮುಖ ಬಡಾವಣೆಗಳಲ್ಲಿ ಓಡಾಟವನ್ನ ಮಾಡಿ ಎಲ್ಲೆಲ್ಲಿ ಕ್ರಮಗಳನ್ನ ಕೈಗೊಳ್ಬೇಕು ಆ ನಿಟ್ಟಿನಲ್ಲಿ ಕ್ರಮಗಳನ್ನ ಕೈಗೊಳ್ಳಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ರು. ಅದರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಶಿವಮೊಗ್ಗದ ಪ್ರಮುಖ ಬಡಾವಣೆಗಳಲ್ಲಿ ಗ್ರಾಮೀಣ ಭಾಗಕ್ಕೂ ಈಗಾಗಲೇ ಭೇಟಿಯನ್ನ ಕೊಡ್ತಾ ಇದ್ರೆ ಶಿವಮೊಗ್ಗ ನಗರದಲ್ಲಿ ಮಳೆ ಈಗಲೂ ಕೂಡ ಮುಂದುವರೆದಿರೋ ಕಾರಣಕ್ಕಾಗಿ ಒಂದಷ್ಟು ಹಾನಿಗಳು ಈಗಲೂ ಕೂಡ ಆಗ್ತಾ ಇರುವಂತ ಒಂದು ಕಡೆ ತೀರ್ಥಹಳ್ಳಿಯಲ್ಲಿ ನಿನ್ನೆ ರಾತ್ರಿ ಏನು ತೋಟಕ್ಕೆ ಹೋಗಿದಂತ ರೈತ ಹೊಂಡಕ್ಕೆ ಬಿದ್ದು ಈಗಾಗಲೇ ಸಾವನ್ನಪ್ಪಿರುವಂತದ್ದು, ಮೇಲಿನ
ತೂತೂರು ಗ್ರಾಮದ ಶಂಕರಪ್ಪನ ರೈತ ಈಗಾಗಲೇ ಮೃತಪಟ್ಟಿದ್ದಾನೆ. ಅದರ ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಸರಿಸುಮಾರು 20ಕ್ಕೂ ಹೆಚ್ಚು ಮನೆಗಳು ಭಾಗಶಃ ಕುಸಿದಿರುವಂತದ್ದು, ಜೊತೆಗೆ ಸಾವಿರಾರು ಎಕರೆ ಏನು ಕೃಷಿ ಪ್ರದೇಶ, ಜೊತೆಗೆ 108 ಎಕರೆಗೂ ಹೆಚ್ಚು ತೋಟ ಬೆಳೆ ಕೂಡ ಹಾನಿಯಾಗಿದೆ. ಜೊತೆಗೆ ಸೊರಬ ತಾಲೂಕಿನ ಭಾಗದಲ್ಲೂ ಕೂಡ ಜೋಳ ಮತ್ತೆ ಒಂದಷ್ಟು ಬೆಳೆಗಳನ್ನ ಬೇಸಿಗೆ ಬೆಳೆಯನ್ನ ಏನು ರೈತರು ಕಟಾವು ಮಾಡಿ ರಸ್ತೆ ಮತ್ತೆ ಕಣಗಳಲ್ಲಿ ಒಣಗಿಸಿತ್ತು, ಅದು ಕೂಡ ಮಳೆಗೆ ಸಾಕಷ್ಟು ಹಾನಿಯಾಗಿರುವಂತದ್ದು. ಹಾಗಾಗಿ ಮುಂದಿನ ಏನು ಭಾನುವಾರ ಅಥವಾ ಸೋಮವಾರ ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಅಷ್ಟರೊಳ ಒಳಗಾಗಿ ಒಂದು ವರದಿಯನ್ನು ಸಿದ್ಧಪಡಿಸಿ ರಾಜ್ಯ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಕೂಡ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು ದಿವ್ಯಾ. ಓಕೆ, ಭರವಸೆ ಭರವಸೆಯಾಗಿ ಉಳಿಬಾರದು, ಏನಾದರೂ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ, ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಈ ಮಳೆಯಿಂದ. ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.